ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಸರ್ಕಾರ ಬಡವರಿಗಾಗಿ, ಸಾರ್ವಜನಿಕರಿಗಾಗಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯಗಳನ್ನು ಹಾಗೂ ಸುಸಜ್ಜಿತ ಕಟ್ಟಡವನ್ನು ನೀಡಲು ಹೊಸ ಹೊಸ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುತ್ತದೆ. ಅದಕ್ಕಾಗಿ ಸರ್ಕಾರ ಕೋಟ್ಯಾನುಗಟ್ಟಲೆ ಅನುದಾನವನ್ನು ಕೊಡುತ್ತದೆ. ಸರ್ಕಾರ ನೀಡುವ ಅನುದಾನವನ್ನು ಸರಿಯಾಗಿ ಬಳಸಿಕೊಂಡು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಸಮರ್ಪಕವಾದ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಲು ಸಾಧ್ಯ. ಆದರೆ ಇಲ್ಲೊಂದು ಸರ್ಕಾರಿ 60 ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡವನ್ನು ನೋಡಿದರೆ ಆಸ್ಪತ್ರೆಗೆ ಸರ್ಕಾರ ಕೊಟ್ಟ ಹಣವನ್ನು ಅಸಮರ್ಪಕವಾಗಿ ಬಳಸಿಕೊಂಡಿದ್ದಾರೆ ಎಂಬ ಅನುಮಾನ ಮೂಡುತ್ತಿದೆ. ಇದೇ ಇವತ್ತಿನ ವಿಶೇಷ, ಆಸ್ಪತ್ರೆ ಕಟ್ಟಡದಲ್ಲಿ ಅಕ್ರಮದ ವಾಸನೆ. ಎಸ್, ನೀವು ನೋಡ್ತಾ ಇದ್ದೀರಲ್ಲ, ಈ ಕಟ್ಟಡವೇ ಸರ್ಕಾರಿ 60 ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. 260 ಹಳ್ಳಿಗಳ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ನಿರ್ಮಾಣವಾದ ಕಟ್ಟಡವಿದು. ಈ ಆಸ್ಪತ್ರೆ ಕಟ್ಟಲು ಖರ್ಚಾದ ವೆಚ್ಚ ಎಷ್ಟು ಗೊತ್ತಾ? ಅಸಮರ್ಪಕ ಕಾಮಗಾರಿ ಪೂರ್ಣವಾಗಿದೆ ಎಂದು ಉದ್ಘಾಟನೆಯಾಗಿದೆ. ಆಯ್ತಾ? ಅಧಿಕಾರಿಗಳು ತಿಂದಿದಾರಾ ಕಮಿಷನ್? ಖಾನಾಪುರ ಜನತೆ ಹಾಗೂ ಜನಪ್ರತಿನಿಧಿಗಳ ನಿರಂತರ ಹೋರಾಟದ ಪ್ರತಿಫಲವಾಗಿ ಕಳೆದ ಸರ್ಕಾರದ ಅವಧಿಯಲ್ಲಿ ಅಂದರೆ 2022 15 ಕೋಟಿ ರೂಪಾಯಿ ವೆಚ್ಚದ ಸರ್ಕಾರಿಯ 60 ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಖಾನಾಪುರ್ಗೆ ಮಂಜೂರಾಗಿತ್ತು. ಅದೇ ವರ್ಷದಲ್ಲಿ ಇದರ ಕಾಮಗಾರಿ ಕೂಡ ಆರಂಭವಾಗಿತ್ತು. ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡವರು ದಾವಣಗೆರೆ ಮೂಲದ ಸುರೇಶ್ ನೇಕಟ್ಟಿ ಎಂಬ ಗುತ್ತಿಗೆದಾರ. 2022 ಆರಂಭವಾದ ಈ ಕಾಮಗಾರಿ 2022 ಆರಂಭವಾದ ಈ ಕಾಮಗಾರಿ 2023 ಪೂರ್ಣಗೊಂಡಿದೆ ಅಂತ ಹೇಳಿ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡಿ ಕೈ ತೊಳೆದುಕೊಂಡಿದ್ದರು. ಗುತ್ತಿಗೆದಾರ ಕಾಮಗಾರಿಯನ್ನು ಸರಿಯಾಗಿ ನಿರ್ವಹಿಸಿದ್ದಾನೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೂ ಹೋಗಲಿಲ್ಲ ಅಂತ ಕಾಣಿಸುತ್ತೆ ಸಂಬಂಧಿಸಿದ ಅಧಿಕಾರಿಗಳು. ನಿರ್ಮಾಣವಾದ ಕಟ್ಟಡದಲ್ಲಿ ಅಕ್ರಮ ಮತ್ತು ಕಳಪೆ ಗುಣಮಟ್ಟದ ವಾಸನೆ ಬರುತ್ತಿದೆ. ಇದನ್ನು ಪರಿಶೀಲನೆ ಮಾಡೋದಕ್ಕೂ ಸಂಬಂಧಿಸಿದ ಅಧಿಕಾರಿಗಳು ಹೋಗಲಿಲ್ಲ ಅಂತ ಕಾಣುತ್ತೆ. ಯಾಕೆ ಅಂತೀರಾ? ಈ ಆಡಿಯೋ ಕೇಳಿ. ಅದಲ್ಲಿ ಅದು 60 ಹಾಸಿಗೆಗಳ ಸರ್ಕಾರಿ ಇದು ಇದೆ ಹಾಸ್ಪಿಟಲ್ ಐತಲ್ಲ ಸರ್, ಅದಕ್ಕೆ 3ನೇ ಮಾಡಿ ಮತ್ತು 4ನೇ ಮಾಡಿ ಕಂಪ್ಲೀಟ್ ಆಗಿಲ್ಲ ಸರ್. ಅಲ್ಲಿ ಏನು ಸಿಮೆಂಟ್ದು ಇದೇ ಹಾಕಿಲ್ಲ, ಯಾತದ್ದು ಹಾಕಿಲ್ಲ, ಮತ್ತು ಮೇಲೆ ಕಳಪೆ ಗುಣಮಟ್ಟದ ಒಂದು ರೀತಿ ಸೀಟ್ಗಳು ಹಾಕಿ ಕಂಡು ಬರ್ತಾ ಇದೆ, ಮತ್ತು ಅವೈಜ್ಞಾನಿಕವಾಗಿ ವಿದ್ಯುತ್ ಇದಾಗಿದೆ ಸರ್, ಏನು ವಿದ್ಯುತ್ ಸಂಪರ್ಕ. ಅದೇ ಸರ್, ಅದೇ ಸರ್, ಎಂಥದ್ದು ಓಪನಿಂಗ್ ಮಾಡಲಿಕ್ಕೆ ಸರ್ ಏನಾದರೂ. ಹಾಂ ಸರ್, ಅದು ಅದು ಓಪನಿಂಗ್ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ. ಇನ್ನೂ ಅದ್ರ ಜೊತೆಗೆ ಆಗಿದ್ದು ಸೌಂದರ್ ತುಂಬಾ ಓಪನಿಂಗ್ ಆಯ್ತು ಸರ್. ಅದು ಹಾಂ ಸರ್, ಖಾನಾಪುರ್ಗೆ ಹೋಗಿದ್ದೆ ನಾನು, ಅದೆಲ್ಲ ಫುಲ್ ಸ್ವಚ್ಛ ಮಾಡಿ ಸಿಬ್ಬಂದಿಗಳೆಲ್ಲ ಸ್ವಚ್ಛ ಮಾಡ್ತಾ ಇದ್ರು. ಮೂರನೇ ಮಾಡಿಗೆ ಸರ್ ಏನ್ ಮಾಡಿದಾರೆ ಗೊತ್ತಾ? ಈ ಗಾಳಿ ತುಕೊಂಡು ಹೋಗ್ತಾರಲ್ಲ ಸರ್, ಅವಕ್ಕೆ ಬರೀ 2 ಮಾಡಿಗೆ ಮಾತ್ರ ಇದು ಮಾಡೋರು, ಟೈಲ್ಸ್ ಹಾಕೋರು. ಇನ್ನು 3ನೇ ಮಾಡಿಗೂ ಟೈಲ್ಸ್ ಹಾಕಿಲ್ಲ ಸರ್ ಅವರು, ಬರೇ ಅಟ್ ಲೀಸ್ಟ್ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿಲ್ಲ ಯಾವುದೂ ಇಲ್ಲ ಸರ್. ಇದು ವರದಿ ಮಾತ್ರ ನಾಳೆ ಬರ್ತಾ ಇದೆ ಸರ್, ದಯವಿಟ್ಟು ನೋಡಿ ಸರ್ ವರದಿ, ನಂತರ ತಾವು ದಯವಿಟ್ಟು ಭೇಟಿ ಕೊಡಿ ಸರ್, ಕ್ರಮ ಕೈಗೊಳ್ಳಿ. ಅಲ್ಲಿ ಹೆಡ್ ಆಫ್ ಅಕೌಂಟ್ ಮತ್ತೆ ಸ್ಟಾಫ್ ಪೊಸಿಷನ್ ಬಂದಿರಲಿಲ್ಲ, ಈಗ ಮನೆ ಮನೆ ಬಂದಿದೆ ಅದು. ಹಾಂ ಸರ್, ಸೊ ಇದು ಮಾಡ್ಕೊಂಡು ಬಿಟ್ಟು ಇನ್ನು ಎಲ್ಲ ಮತ್ತೆ ಕೋರ್ಟ್ ಕಂಡಕ್ಟ್ ಆದ್ಮೇಲೆ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು, ಅಪಾಯಿಂಟ್ಮೆಂಟ್ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು. ಹಾಂ ಸರ್, ಬಟ್ ಇದು ಬಿಲ್ಡಿಂಗ್ ಒಳಗಿನ ಸ್ಥಿತಿ ಹೇಳಿದ್ರೆ ಇದ್ರ ಬಗ್ಗೆ ನಾನು ಒಳಗೋಗಿ ನೋಡಿಲ್ಲ. ನಾನು ಬೇಕಾದ್ರೆ ಒಳಗೆ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಮಾಡಿ ನಿಮ್ಗೆ ಅದೇನ ಆಕ್ಚುಲ್ ವರದಿ ನಾಳೆ ಹೋಗಿ ಬರ್ತೀನಿ ಬೇಕಾದ್ರೆ. ಆಯ್ತು ಸರ್, ನಾಳೆ ವರದಿ ಬರ್ತಾ ಇದೆ ಸರ್, ಆ ನಂತರ ನೋಡಿ ಸರ್ ದಯವಿಟ್ಟು ತಾವು ನೋಡಿ ಸರ್. ನಾ ಹೋಗಿ ಬರ್ತೀವಿ, ನಾನು ಬಿಲ್ಡಿಂಗ್ ಒಳಗೆ ನಾವು ಇಲ್ಲಿ ನಾವು ಒಳಗೆ ಹೋಗಿಲ್ಲ ಮತ್ತೆ ಅದ್ರ ಮೊದಲು ನಾನು ಕಂಡೆ ನಾವು ಹೋಗ್ತೀನಿ. ಹಾಂ ಸರ್, ಯಾಕಂದ್ರೆ ಅದು ಯಾವಾಗೂ ಅಂಜಲಿ ಮನೆ ಮಾಡಿದ್ರೆ ಮತ್ತೆ ಈಗ ಅವ್ರು ಹೇಳ್ತಾವ್ರಲ್ಲ ಸರ್ ಇಂಜಿನಿಯರಿಂಗ್ ಇಲಾಖೆಯವರು, ನಾವು ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿದೀವಿ ಟಿ ಎಚ್ ಓಗೆ. ಹ್ಯಾಂಡ್ ಓವರ್ ಅಲ್ಲಿ ತಗೊಂಡಿದ್ದಾರೆ,
ಒಳಗಿಂದ ಏನಿದೆ ನಮ್ ಹ್ಯಾಂಡ್ ಓವರ್ ಮಾಡಿ ನಮ್ಗೆ ಏನೋ ಕಾಪಿ ಕೊಟ್ಟಿದ್ದಾರೆ ಅದಕ್ಕೆ, ಬಟ್ ಒಳಗಿಂದ ಸ್ಟೇಟಸ್ ಅವಾಗ ಇವ್ರು ಇದ್ರಲ್ಲ ಅವರು ನಮ್ ಟಿಎಚ್ ಇವ್ರು ಇದ್ರಲ್ಲ ಟಿಎಚ್ ನಂದ್ರೆ ಇದ್ರಲ್ಲ ಅವರೆಲ್ಲ ನೋಡ್ಬಿಟ್ಟು ಓಕೆ ಅಂತ ಸೈನ್ ಮಾಡಿದ್ರು ಅವರು. ಇನ್ನ ಒಳಗಿಂದ ನಾನು ನೋಡಿಲ್ಲ, ನಾ ಹೋಗಿ ಚೆಕ್ ಮಾಡಿ ಇದ್ ಮಾಡ್ತೀನಿ ಸರ್. ನಮ್ದೇನ್ ಗೊತ್ತಾ ಸರ್, ಚೆನ್ನಾಗಿ ಹಾಸ್ಪಿಟಲ್ ಕಟ್ಟವ್ರೆ, ಆದ್ರೆ ಇಲ್ಲಿ ಮೂರನೇ ಮಾಡಿ ನಾಲ್ಕು ಇನ್ನ ಇನ್ಕಂಪ್ಲೀಟ್ ಆಗಿದೆ. ಇವರು ಹ್ಯಾಂಡ್ ಓವರ್ ತಗೊಂಡು ನಾನೇ ಕಳಿಸ್ತೀನಿ ನೋಡಿ ಸರ್ ವಿಡಿಯೋಗಳೆಲ್ಲ ದಯವಿಟ್ಟು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಕಳಪೆ ಗುಣಮಟ್ಟ ಕಾಮಗಾರಿಯ ಬಗ್ಗೆ. ಇನ್ನು ಇಲ್ಲಿ ಮುಖ್ಯವಾಗಿ ಎರಡು ಮತ್ತು ಮೂರನೇ ಮಹಡಿಯಿಂದ ರೋಗಿಗಳನ್ನು ಸಾಗಿಸುವುದಕ್ಕೆ ನಿರ್ಮಾಣ ಮಾಡಲಾದ ಕಾರಿಡಾರ್ಗೆ ಸಿಮೆಂಟ್ ಹಾಕಿಲ್ಲ ಮತ್ತು ನೆಲಹಾಸು ಕೂಡ ಹಾಕಿಲ್ಲ. ನಾಲ್ಕನೇ ಮಹಡಿ ಮೇಲ್ಛಾವಣಿಯಲ್ಲಿ ಸಿಮೆಂಟ್ ಪ್ಲಾಸ್ಟಿಂಗ್ ಕೂಡ ಮಾಡಿಲ್ಲ. ತಾಡ್ಪತ್ರೆಗಳು ಕುಳಿಗಳು ಬಿದ್ದಿವೆ. ಕಳಪೆ ಮಟ್ಟದ ಸಲಕರಣೆಗಳನ್ನು ಅಳವಡಿಸಿದ್ರಾ ಎಂಬ ಅನುಮಾನ ಮೂಡುತ್ತಿದೆ. ಇದರ ಬಗ್ಗೆ ಡಿಎಚ್ಒ ಏನಂತಾರೆ ನೀವೇ ಕೇಳಿ. ಆದ್ರೂ ನೀವು ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್, ನಮ್ದು ರೆಸ್ಪಾನ್ಸಿಬಿಲಿಟಿ ರೋಗಿಗೆ ಅಷ್ಟೇ ಸಂಬಂಧ. ಹಾ, ಆದ್ರೆ ನಿಮ್ ಜವಾಬ್ದಾರಿ ಇಲ್ಲ. ಇಲ್ಲ, ಆದ್ರೂ ನೀವು ಗಮನ ತಗೋಬಾರ್ದಲ್ಲ ಸರ್, ಅದಕ್ಕೋಸ್ಕರನೇ ಸರ್ ನಿಮ್ಗೆ ಹೇಳ್ತಾ ಇರೋದು. ಅಲ್ಲ ಸರ್, ಮೇಲೆಲ್ಲ ಹಂಗೆ ಸಮಸ್ಯೆ. ಇಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿ ಅಳವಡಿಸಿರುವ ವೈರಿಂಗ್ ಕೇಬಲ್ ಜೋತು ಹಾಕಿ ಸಂಪರ್ಕ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುವ ಸಂಭವವಿದೆ. ಸಿಮೆಂಟ್ ಹಾಕದೆ ಕಚ್ಚಾ ಕಾಮಗಾರಿಯನ್ನ ಮಾಡಿದ್ದಾರೆ. ಇನ್ನು ಆಸ್ಪತ್ರೆಯ ಅಗತ್ಯ ಪೀಠೋಪಕರಣ ಕೊಂಡೊಯ್ಯುವಿಕೆಯಲ್ಲೂ ಕೂಡ ಕೆಲಸ ಬಾಕಿ ಇದೆ. ಇದಷ್ಟು ಇದ್ದರೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಏಕೆ ಪರಿಶೀಲನೆ ಮಾಡಿಲ್ಲ? ಅಕ್ರಮಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಎಡೆ ಮಾಡಿಕೊಟ್ರ ಎಂಬ ಅನುಮಾನ ಮೂಡುತ್ತಿದೆ. ಇಷ್ಟೆಲ್ಲ ಅಸಮರ್ಪಕ ಕಾಮಗಾರಿಗಳಿದ್ದರೂ ಗುತ್ತಿಗೆದಾರ ಅಧಿಕಾರಿಗಳಿಗೆ ಪೂರ್ಣಗೊಂಡಿದೆ ಎಂದು ಕಟ್ಟಡವನ್ನು ಹಸ್ತಾಂತರ ಮಾಡುವಾಗ ಅಧಿಕಾರಿಗಳು ಏನು ಕಣ್ಮುಚ್ಚಿ ಕುಳಿತಿದ್ರಾ ಎಂಬ ಪ್ರಶ್ನೆ ಮೂಡುತ್ತಿದೆ. ಇದರ ಬಗ್ಗೆ ರೈತ ಧ್ವನಿ ವರದಿಗಾರ ಬಸವರಾಜ್ ರಿಯಾಲಿಟಿ ಚೆಕ್ ಮಾಡಿದಾಗ ಸತ್ಯಾಂಶ ಬೆಳಕಿಗೆ ಬಂದಿದೆ. ಅದೇನಂತೀರಾ ನೀವೇ ನೋಡಿ. ನೀರು ಬರ್ತಾ ಇಲ್ಲ, ಬರ್ತಾ ಇಲ್ಲ, ಶೌಚಾಲಯ ಏನಿದು, ಶೌಚಾಲಯ ಗೊತ್ತಾಯ್ತಲ್ಲ ವೀಕ್ಷಕರೇ, ಇವಿಷ್ಟು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಭೌಗೋಳಿಕವಾಗಿ ದೊಡ್ಡ ತಾಲೂಕು ಖಾನಾಪುರ, ಒಂದು ರೀತಿ ಖಾನಾಪುರ ಒಂದು ರೀತಿ ಪಟ್ಟಣದಲ್ಲಿ ನಿರ್ಮಿಸಿರ್ತಕ್ಕಂಥ ಖಾನಾಪುರ ತಾಲೂಕಿಗೆ ಅನುಕೂಲವಾಗಿರಲಿ ಅಂತ ಹೇಳ್ಬಿಟ್ಟು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ರೀತಿ ಸರ್ಕಾರಿ ಆಸ್ಪತ್ರೆಯ ಪ್ರಸ್ತುತ ಪರಿಸ್ಥಿತಿ ವಿಶೇಷವಾಗಿ ಉದ್ಘಾಟನೆ ಆಗಬೇಕಾಗಿದೆ. ಆದರೆ ಇಲ್ಲಿರ್ತಕ್ಕಂಥ ಒಂದು ರೀತಿ ಕಾಂಟ್ರಾಕ್ಟರ್ಗಳು ಮತ್ತು ಅಲ್ಲಿರ್ತಕ್ಕಂಥ ಅಭಿಯಂತರುಗಳು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಇದಾಗಿದೆ. ಆದರೆ ಥರ್ಡ್ ಫ್ಲೋರು ಮತ್ತು ಫೋರ್ತ್ ಫ್ಲೋರಲ್ಲಿ ಇಲ್ಲಿವರೆಗೂ ಸಹ ಒಂದು ರೀತಿ ಕಾಂಕ್ರೀಟ್ ಹಾಕಿದ್ದಾರೆ, ಅದಕ್ಕೆ ಪ್ಲಾಸ್ಟಿಕ್ ಮಾಡಿಲ್ಲ.
ಮತ್ತೆ ಸಾಕಷ್ಟು ಒಂದು ರೀತಿ ವಿದ್ಯುತ್ಗೆ ಸಂಬಂಧಿಸಿದಂತೆ ವೈರಿಗಳು ಸಹ ಒಂದು ರೀತಿ ಅವೈಜ್ಞಾನಿಕವಾಗಿದ್ದಾವೆ. ಮತ್ತೆ ಮೇಲೆ ಮೇಲ್ಛಾವಣಿ ನಿರ್ಮಿಸಿರ್ತಕ್ಕಂಥ ಒಂದು ಶೀಟ್ಗಳು ಸಹ ಒಂದು ರೀತಿ ಕಳಪೆ ಗುಣಮಟ್ಟದವಿದ್ದಾವೆ. ಹಾಗಾಗಿ ದಯವಿಟ್ಟು ಯಾಕಪ್ಪ ಅಂತಂದರೆ ತುಂಬ ಕಷ್ಟಪಟ್ಬಿಟ್ಟು ಸರ್ಕಾರ ಕೊಟ್ಟಿರುತ್ತೆ. ಹಾಗಾಗಿ ದಯವಿಟ್ಟು ಅಧಿಕಾರಿಗಳು ಇದನ್ನು ಹ್ಯಾಂಡ್ ಓವರ್ ತೊಗೊಳ್ಳುವಾಗ ಕಾಂಟ್ರಾಕ್ಟರ್ಗಳಿಂದ ಮತ್ತು ವಿಶೇಷವಾಗಿ ಇಂಜಿನಿಯರ್ಗಳಿಂದ ದಯವಿಟ್ಟು ಇವೆಲ್ಲ ಕೆಲಸ ಮಾಡಿಸ್ಕೊಂಡು ಪರಿಪೂರ್ಣವಾಗಿ ಕೆಲಸ ಮಾಡಿಸ್ಕೊಂಡು ಹ್ಯಾಂಡ್ ಓವರ್ ತಗೊಂಡಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ದಯವಿಟ್ಟು ನಾನು ಸಹ ಈ ವರದಿನ ಗಮನ ಸೆಳೆಯುತ್ತಾ ಇದ್ದೀನಿ. ಸಾಕಷ್ಟು ಜನತೆಗೆ ಅನುಕೂಲ ಆಗುತ್ತೆ ಇದು ಹಾಸ್ಪಿಟಲ್ಲು. ಹಾಗಾಗಿ ದಯವಿಟ್ಟು ಇನ್ನೂ ಖಾಲಿ ಉಳಿದಿರ್ತಕ್ಕಂಥ ಆ ಕೆಲಸಗಳನ್ನೆಲ್ಲ ಪರಿಪೂರ್ಣವಾಗಿ ಮಾಡಬೇಕು. ಮೇಲ್ಛಾವಣಿಗೆಲ್ಲ ಒಂದು ರೀತಿ ಸಿಮೆಂಟ್ ಒಂದು ರೀತಿ ಪ್ಲಾಸ್ಟಿಕ್ ಮಾಡಬೇಕು. ಮತ್ತು ವಿಶೇಷವಾಗಿ ರೋಗಿಗಳು ಇಲ್ಲಿರ್ತಕ್ಕಂಥ ದಾಖಲಾದ ರೋಗಿಗಳು ಮೇಲ್ಛಾವಣಿಗೆ ಹೋಗಲಿಕ್ಕೆ ಒಂದು ರೀತಿ ಸಿಮೆಂಟೇ ಇಟ್ ಮಾಡಿಲ್ಲ, ಟೈಲ್ಸ್ ಅಳವಡಿಸಿಲ್ಲ, ಮಳೆ ನೀರು ಬರೋ ಚಾಯ್ಸ್ ಇರುತ್ತೆ ಒಳಗಡೆ. ಹಾಗಾಗಿ ದಯವಿಟ್ಟು ಇದನ್ನು ತಡೆಗಟ್ಟಬೇಕು. ಮತ್ತು ವಿದ್ಯುತ್ ಸಂಪರ್ಕನೂ ಸಹ ದಯವಿಟ್ಟು ಅವೈಜ್ಞಾನಿಕವಾಗಿದೆ, ದಯವಿಟ್ಟು ಅದನ್ನೆಲ್ಲ ಮಾಡಬೇಕು ಅಂತೇಳ್ಬಿಟ್ಟು ಈ ವರದಿನ ಬೆಳಕು ಚೆಲ್ಲುತ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.